ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿರುವ ಕಪಿಲಾ ನದಿಗಿಡಿದು ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಸ್ವಚ್ಛಗೊಳಿಸುತ್ತಾ ಇದ್ದಾರೆ. ನಂಜನಗೂಡಿನ ಸಮೀಪ ಇರುವ ಕಪಿಲಾ ನದಿಯ ಸ್ನಾನದ ಘಟ್ಟದಲ್ಲಿ ಸ್ವಚ್ಛಗೊಳಿಸಲಾಗ್ತಾ ಇದೆ. ಈ ಸ್ವಚ್ಛತಾ ಕಾರ್ಯಕ್ಕೆ ನಂಜನಗೂಡು ಪೊಲೀಸರು ಕೂಡ ಕೈಜೋಡಿಸಿದ್ದಾರೆ. ಕಸದ ರಾಶಿ ಮತ್ತು ಬಟ್ಟೆಗಳ ರಾಶಿಯಿಂದ ಕಪಿಲಾ ನದಿ ಮಲಿನವಾಗಿತ್ತು. ಹೀಗಾಗಿ ಸುಮಾರು 50 ಕ್ಕೂ ಹೆಚ್ಚು ಜನರು ನದಿಗಿಳಿದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ನದಿಯಲ್ಲಿದ್ದ ಕಸದ ರಾಶಿ ಹಾಗೂ ಬಟ್ಟೆಗಳ ರಾಶಿಯನ್ನು ಈಗ ಹೊರತೆಗೆಯಲಾಗಿದೆ.